ಫ್ರೀ ಆಫ್ ಕಾಸ್ಟ್ ಆಗಿ ಅವ್ರಿಗೆ ತರಬೇತಿ ಕೊಡೋದಕ್ಕೆ ನಾವು ಅವ್ರಿಗೆ ದತ್ತು ತಗೊಂಡು ಸ್ವಲ್ಪ ದಿನ ಅಕಾಮಿಡೇಷನ್ ಅವ್ರಿಗೆ ಪ್ರತಿಯೊಂದು ಸೌಲಭ್ಯ ಕೊಡೋದಕ್ಕೆ ಅದಕ್ಕೆ ನಾವು ಅಂಥವ್ರನ್ನೆಲ್ಲರನ್ನು ಸ್ವಲ್ಪ ಜೊತೆಗೂಡಿಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀವಿ ಸರ್. ಸರ್ಕಾರ ಸೂಚಿಸಿ ಮೊನ್ನೆ ಅಮೃತ್ ಕ್ರೀಡಾದತ್ತು 75 ಮಕ್ಕಳಿಗೆ ನಾವು ತಗೊಂಡಿದ್ದೀವಲ್ಲ, ಅಂಥವ್ರು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋದಾಗ ಅವ್ರಿಗೆ 40 ಲಕ್ಷ ರೂಪಾಯಿ ಖರ್ಚು ಬರುತ್ತೆ. 40 ಲಕ್ಷ ರೂಪಾಯಿ ಖರ್ಚು ಮಾಡಿದಾಗ ಅವ್ರಿಗೆ ಕೆಪಾಸಿಟಿ ಇರಲ್ಲ ಅವ್ರ ಕುಟುಂಬಕ್ಕೆ. ನಾವು ಕೊಡೋದೇನು 10 ಲಕ್ಷ, 10 ಲಕ್ಷದಲ್ಲಿ ಪೂರ ಆಗಲ್ಲ. ಇಂಥವ್ರಿಗೆ ಈ ಜಿಂದಾಲು ಮತ್ತು ಇಂಥವ್ರಿಗೆ ಜವಾಬ್ದಾರಿಯನ್ನು ಕೊಟ್ಟು 75 ಮಕ್ಕಳಲ್ಲಿ ಎಷ್ಟು ಜನ ಹೆಚ್ಚಿನ ರೀತಿ ನಾವು ಕಳ್ಸೋಕ್ಕಾಗುತ್ತೆ ಅದಕ್ಕೆ ಪ್ಲಾನ್ ಮಾಡೋದಕ್ಕೆ ಅದಕ್ಕೊಂದು ಇದು ಅಷ್ಟೆ. ಪೇನಲ್ಲಿ ತಗೊಂಡಾಗ ಹೌದು ಮಾಡಲಿ ಬಿಡಿ. ಈಗ ನೋಡಿ ಸರ್ಕಾರ ಒಂದು ಲೆವೆಲ್ನಲ್ಲಿ ಮಾಡೋದಕ್ಕೆ ಅವ್ರೇನು ಮಾಡ್ತಾರೆ, ಅವ್ರಿಗೆ ಟ್ಯಾಕ್ಸ್ ಬೆನಿಫಿಟ್ ಇದೆ ಸ್ಟಾರ್ಗಳಿಗೆ ಮತ್ತು ಕ್ರಿಕೆಟರ್ಸ್ಗಳಿಗೆ, ಅವ್ರು ಇದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಇವತ್ತು ಅದನ್ನು ಕಟ್ಟಬೇಕಾದ್ರೂ ಎಷ್ಟು ಕೋಟಿ ಕೋಟಿ ಬೇಕಾಗ್ತದೆ. ಅದಕ್ಕೆ ನೋಡಿ ನಾವೇನು ಮಾಡೋಣ, 10-6 ಜನ ಮಕ್ಕಳುಗಳು ತಾವು ಗಮನಕ್ಕೆ ತನ್ನಿ ಅಂಥವ್ರು ಯಾರೋ ಬಡ ಮಕ್ಕಳುಗಳಿದ್ರೆ ನಾವು ಅವ್ರಿಗೆ ದತ್ತು ತಗೊಂಡು ಅವ್ರಿಗೆ ಸೌಲಭ್ಯ ತೋರಿಸೋಕ್ಕೆ ನಾವು ಕಂಡೀಷನ್ ಹಾಕೋಣ ಪ್ಲೀಸ್. ಬೇಕೇ ಬೇಕಾಗ್ತದೆ, ಅವರು ಬೇಕಾಗ್ತದೆ, ಇದಕ್ಕೆ ಪ್ಲಾನ್ ಮಾಡಿದ್ದೀವಿ. ಖಂಡಿತ ಈ ಅಡ್ವಾಂಟೇಜ್ ತಗೊಳ್ಳೋಣ ನಾವು ಪ್ರತಿಯೊಂದು ಅಸೋಸಿಯೇಷನ್ ಜೊತೆಗೆ ನಾವು MOU ಮಾಡ್ತಾ ಇದ್ದೀವಿ. ನಮ್ಮ ಕೋಚಸ್ ಕ್ವಾಲಿಟಿ ಅಪ್ಗ್ರೇಡೇಷನ್, ಮಕ್ಕಳಿಗೆ ದತ್ತು ಸ್ವೀಕಾರ ಮಾಡೋದು ಕೈಂಡಲ್ಲಿ, ಸಿ ಲಾಟ್ ಆಫ್ ಬೆನಿಫಿಟ್ ಅವ್ರು ಕೈಂಡಲ್ಲಿ ಕೊಡ್ಬೋದು, ಕ್ಯಾಶ್ ಖರ್ಚು ಮಾಡಬೇಕಾಗಿಲ್ಲ.